ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರನ್ನ ಕಮೆಂಟ್ ಮಾಡಿದೀರ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಯಾವುದಾದ್ರೂ ಕಾಯಿಲೆಗಳು ಅಥವಾ ರೋಗಗಳು ಬಂದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟನ್ನು ತಗೋತೀವಿ. ಬಟ್ ಪೈಲ್ಸ್ ಬಂದಾಗ ಹಾಗಾಗಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತೀವಿ, ಹಾಗೆಯೇ ಇನ್ ಟೈಮ್ಗೆ ಟ್ರೀಟ್ಮೆಂಟನ್ನು ತಗೊಳ್ಳಲ್ಲ, ಇದರಿಂದಾಗಿ ರೋಗ ತುಂಬ ಉಲ್ಬಣ ಆಗಿರುತ್ತೆ. ಸೊ ಪೈಲ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಇವತ್ತು ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದರೆ ತುಂಬ ಜನ ನೋವನ್ನು ಅನುಭವಿಸ್ತಿರ್ತಾರೆ, ಯಾಕಂದರೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಸೊ ಹಾಗಾದರೆ ಪೈಲ್ಸ್ ಅಂದರೆ ಏನು, ಇದಕ್ಕೆ ಕಾರಣಗಳೇನು ಡಾಕ್ಟರ್? ಪೈಲ್ಸ್ ಅಂದರೆ ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಹೇಳಿ ಕರೀತಾರೆ. ಈ ಮೂಲವ್ಯಾಧಿ ಗುದ ದ್ವಾರದ ಬಳಿ ಒಂದು ಮೊಳಕೆ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಗೇನ್ ನಮ್ಮ ಲೈಫ್ ಸ್ಟೈಲ್ ಡಾಕ್ಟರ್. ನಮ್ಮ ಆಹಾರದಲ್ಲಿ ಅತಿಯಾದ ತೀಕ್ಷ್ಣ ಉಷ್ಣ ಮತ್ತು ಕಟುವಾದಂಥ ಆಹಾರಗಳ ಬಳಕೆ, ಅಂದರೆ ನಾನ್ ವೆಜಿಟೇರಿಯನ್ನ ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು, ನೀರನ್ನು ಕಡಿಮೆ ತಗೊಳ್ಳುವಂಥದ್ದು, ತರಕಾರಿಗಳು ಅಥವಾ ನಾರಿರುವಂತಹ ಒಂದು ಕಾಳುಗಳು ತರಕಾರಿಗಳನ್ನ ಕಡಿಮೆ ತೆಗೆದುಕೊಳ್ಳುವಂಥದ್ದು, ಆನಂತರ ಲಾಂಗ್ ಟರ್ಮು ಜರ್ನಿ ಮಾಡ್ತಾ ಇರುವಂಥದ್ದು, ಜೊತೆಗೆ ನಿದ್ರೆ ಕೆಡುವಂಥದ್ದು, ಈ ಎಲ್ಲ ಕಾರಣಗಳು ಪೈಲ್ಸ್ಗೆ ಕಾರಣ ಆಗುತ್ತೆ. ಡಾಕ್ಟರ್, ಗರ್ಭಿಣಿಯರಲ್ಲಿ ಜಾಸ್ತಿಯಾಗಿ ಈ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ ಅಂತಾರೆ ನಿಜನ ಡಾಕ್ಟರ್? ಹೌದು, ಮ್ಯಾಕ್ಸಿಮಮ್ ಗರ್ಭಿಣಿಯರಲ್ಲಿ ಮೂಲವ್ಯಾಧಿ ಶುರುವಾಗುತ್ತೆ. ಕಾರಣ, ಬೆಳೆಯುತ್ತಿರುವ ಗರ್ಭ ಅದರ ಒತ್ತಡ ದೊಡ್ಡ ಕರುಳು ಸಂಕಾರಿಗಳಿಗೆ ಆಗ್ತಾ ಇರುತ್ತೆ, ಮತ್ತು ಅವ್ರು ತೆಗೆದುಕೊಳ್ಳುವಂತಹ ಐರನ್ ಕಂಟೆಂಟ್ ಟ್ಯಾಬ್ಲೆಟು ಸ್ವಲ್ಪ ಹೀಟ್ ಮಾಡುತ್ತೆ, ಮಲಬದ್ಧತೆಯನ್ನು ಉಂಟು ಮಾಡುತ್ತೆ. ಈ ಮಲಬದ್ಧತೆ ಹೆಚ್ಚಾಗಿ ಆಗೋದ್ರಿಂದ ಆ ಗುದದ್ವಾರದಲ್ಲಿ ಒತ್ತಡ ಉಂಟಾಗಿ ಮೂಲವ್ಯಾಧಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್. ಡಾಕ್ಟರ್, ಹಾಗಾದರೆ ಪೈಲ್ಸಲ್ಲಿ ಎರಡು ವಿಧ ಅಂತಾರೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಹಾಗಾದರೆ ಇಂಟರ್ನಲ್ ಅಂದರೆ ಹೇಗೆ ಇರುತ್ತೆ ಮತ್ತು ಎಕ್ಸ್ಟರ್ನಲ್ ಬಂದಾಗ ಹೇಗಿರುತ್ತೆ ಡಾಕ್ಟರ್? ಕರೆಕ್ಟು, ಪೈಲ್ಸಲ್ಲಿ ಟೂ ಟೈಪ್ಸ್ ಅಂತ ಹೇಳ್ತಾರೆ, ಇಂಟರ್ನಲ್ ಅಂದರೆ ಎಕ್ಸ್ಟರ್ನಲ್ಲು. ಇಂಟರ್ನಲ್ ಪೈಲ್ಸ್ ಅಂದರೆ ನಮಗೆ ಹೊರಗಡೆ ಮೊಳಕೆ ಕಾಣೋದಿಲ್ಲ, ಬಟ್ ಸಂಡಸ್ ಅಂದರೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಜೊತೆಗೆ ಇಂಟರ್ನಲ್ ಪೈಲ್ಸ್ಗೆ ಸ್ಟಚ್ ಆಗಿ ಬರೋದ್ರಿಂದ ಬ್ಲೀಡಿಂಗು ಮೋಷನ್ ಜೊತೆಗೆ ಬರುತ್ತೆ. ಎಕ್ಸ್ಟರ್ನಲ್ ಪೈಲ್ಸಲ್ಲಿ ಮೊಳಕೆ ಆಕಾರದ ಒಂದು ಸ್ಕಿನ್ ಟ್ಯಾಬ್ ಕಾಣಿಸುತ್ತೆ, ಜೊತೆಗೆ ಅದರ ಮೇಲೆ ಪ್ರೆಷರ್ ಉಂಟಾಗೋದ್ರಿಂದ ಸಂಡಸ್ ಮಾಡಬೇಕಾದ್ರೆ ಹಾಗೂ ಸಹ ತುಂಬ ನೋವು ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದರೆ ಈ ಪೈಲ್ಸ್ ಬಂದಾಗ ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬರುತ್ತೆ? ಪೈಲ್ಸ್ ಬಂದಾಗ ಮೊದಲನೇ ಲಕ್ಷಣ ಅಂದರೆ ಮಲಬದ್ಧತೆ. ತುಂಬ ಟೈಟ್ ಮೋಷನ್ ಇರುತ್ತೆ, ತುಂಬ ಕಷ್ಟಪಟ್ಟು ಮೋಷನ್ನು ಪಾಸ್ ಮಾಡಬೇಕಾಗುತ್ತೆ. ಈ ಮೋಷನ್ ಪಾಸ್ ಮಾಡಬೇಕಾದ್ರೆ ಗುದದ್ವಾರದಲ್ಲಿ ತುಂಬ ನೋವು ಮತ್ತು ಉರಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಚೆಕ್ ಮಾಡಿದಾಗ ಕೆಲವೊಂದು ಸರಿ ಸಂಡಸ್ ಜೊತೆಗೆ ರಕ್ತ ಫ್ರೆಶ್ ಬ್ಲಡ್ ಬೀಳ್ತಾ ಇರುತ್ತೆ. ಆನಂತರ ಎಲ್ಲ ಸಂಡಸ್ ಎಲ್ಲ ಮಾಡಿದ ನಂತರ ಸಹ ಒಂದು ಸ್ಕಿನ್ ಟ್ಯಾಗು ಹೊರಗಡೆನೇ ಉಳ್ಕೊಳ್ಳುತ್ತೆ. ತುಂಬ ಹೊತ್ತು ಟೈಮ್ ತೊಗೊಂಡ ನಂತರ ಅದು ಒಳಗಡೆ ಹೋಗುತ್ತೆ. ಈ ಎಲ್ಲ ಲಕ್ಷಣಗಳು ಇರುತ್ತೆ. ಡಾಕ್ಟರ್, ಇವಾಗ ಪೈಲ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಪ್ರೆಷರು ಮತ್ತು ಪಿಸ್ಟುಲ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಪೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಫ್ರೀಜರ್ ಆ್ಯಂಡ್ ಫಿಸ್ಟುಲಾ ಸಹ ಗುದದ್ವಾರದಲ್ಲಿ ಅಥವಾ ಗುದದ್ವಾರಕ್ಕಿಂತ ಒಂದು 3-4 ಇಂಚು ಮೇಲ್ಭಾಗದಲ್ಲಿ ಈ ಎಲ್ಲ ರೋಗಗಳು ಶುರುವಾಗುತ್ತೆ. ಇನ್ನು ಫಿಸ್ಟುಲಾ ಅಂದರೆ ಗುದದ್ವಾರದ ಒಳಗಡೆಯಿಂದ ರೆಕ್ಟಮ್ ಅಂತ ಹೇಳಿ ಹೇಳ್ತೇವೆ ಅಥವಾ ಏನಸ್ ಅಂತ ಹೇಳಿ ಹೇಳ್ತೇವಲ್ಲ, ಅಲ್ಲಿ ಯಾವುದೇ ಒಂದು ಕಾರಣದಿಂದಾಗಿ ಒಂದು ಇನ್ಫೆಕ್ಷನ್ ಆಗಿ ಒಂಥರ ಗಾಯ ಅಥವಾ ಹುಣ್ಣಿನ ಥರ ಆಗಿದ್ದು ಅದನ್ನು ನಾವು ಕಡೆಗಣಿಸ್ತಾ ಬಂದಲ್ಲಿ ಅದು ಅದರಲ್ಲಿ ಪಸ್ಸಾಗಿ ಅದು ಒಂದು ಟ್ರ್ಯಾಕನ್ನು ಕಂಡುಕೊಳ್ಳುತ್ತೆ. ಆ ಟ್ರ್ಯಾಕು ಯಾವ ಟೈಪಲ್ಲಿ ಬೇಕಾದ್ರೂ ಬರ್ಬೋದು, ಅದು ಹೊರಗಡೆ ಗುದದ ದ್ವಾರದ ಆಚೆ ಈಚೆಯಲ್ಲಿ ಎಲ್ಲರೂ ಒಂದುಕಡೆ ಓಪನ್ ಆಗುತ್ತೆ. ಸೊ ಸಮಟೈಮ್ಸ್ ಹೇಗಾಗುತ್ತಂದರೆ ನಾವು ಮೋಷನ್ ಪಾಸ್ ಮಾಡಬೇಕಾದ್ರೆ ಅಥವಾ ಮೋಷನ್ ಪಾಸ್ ಮಾಡದೇ ಇದ್ದಾಗಲೂ ಸಹ ಮೋಷನಲ್ಲಿ ಬಂದು ಕಲೆಕ್ಟ್ ಆಗಿರೋ ಗುದದ್ವಾರದಲ್ಲಿ ಅಥವಾ ರೆಕ್ಟಮಲ್ಲಿ ಬಂದ ಕಲೆಕ್ಟ್ ಆಗಿರುವಂಥ ಮೋಷನ್ನು ಆ ಫಿಸ್ಟುಲ ಒಂದು ಟ್ರ್ಯಾಕ್ ಮಾಡ್ಕೊಂಡು ಇರ್ತಲ್ಲ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಪಸ್ಸು ಬರ್ಬೋದು ಅಥವಾ ಸಂಡಸ್ಸು ಬರ್ಬೋದು. ಹಾಗಾಗಿ ಅಲ್ಲಿ ಅವರಿಗೆ ನಿರಂತರವಾಗಿ ಒಂದು ಟ್ರ್ಯಾಕ್ ಥರ ಆಗಿರುತ್ತೆ, ಇದನ್ನು ನಾವು ಫಿಸ್ಟುಲ ಅಂತ ಕರಿತೇವೆ. ಇನ್ನು ಫಿಷರ್ ಅಂದರೆ ಗುದದ್ವಾರ ಅದ ಒಳಗಡೆ ಒಂದು ಸಣ್ಣ ಕ್ರ್ಯಾಕ್ ಥರ ಸ್ಕಿನ್ ಕ್ರ್ಯಾಕ್ ಥರ ಆಗಿರುತ್ತೆ. ಸೊ ಮೋಷನ್ನು ಪಾಸ್ ಮಾಡಬೇಕಾದ್ರೆ ಅವರಿಗೆ ತುಂಬಾ ಉರಿ ಆಗುತ್ತೆ. ಮೋಷನ್ ಮಾಡಿದ ನಂತರ ಸಹ ಆ ಮೋಷನ್ ಸಂಡಸಿನ ಒಂದು ಸ್ವಲ್ಪ ಭಾಗ ತಾಕೊಂಡಿದ್ರೆ ತುಂಬಾ ತ್ರಾಸ ಆಗುತ್ತೆ. ಇದ್ರ ಬಗ್ಗೆ ಫಿಷರ್ ಅಂದರೆ ಏನು, ಫಿಸ್ಟುಲ ಅಂದರೆ ಏನು, ಅಥವಾ ಪೈಲ್ಸ್ ಶುರುವಾಗಿದೆ ಅಂತ ಸರಿಯಾಗಿ ತಿಳುವಳಿಕೆ ಬರಬೇಕು ಅಂದರೆ ಅವರು ಡಾಕ್ಟ್ರನ್ನ ಭೇಟಿ ಮಾಡಬೇಕು, ಅದರಲ್ಲಿ ಸರ್ಜನ್ನ ಭೇಟಿ ಮಾಡಿದ್ರೆ ಅವರಿಗೆ ಸರಿಯಾಗಿ ಯಾವುದಂತ ಗೊತ್ತಾಗುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಈಸಿ ಆಗುತ್ತೆ. ಓಕೆ.
ಹಾಗಾದರೆ ಡಾಕ್ಟರ್, ಈ ಪೈಲ್ಸ್ ಜಾಸ್ತಿ ಆದಾಗ ಏನೆಲ್ಲ ತೊಂದರೆಗಳಾಗ್ಬೋದು? ಪೈಲ್ಸ್ ಲಾಂಗ್ ಟರ್ಮಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಅನೀಮಿಯಾ ಆಗುತ್ತೆ. ಯಾಕಂದರೆ ಪ್ರತಿದಿನ ಮೋಷನ್ ಪಾರ್ಸಲ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಅವ್ನು ಗಮನಿಸ್ತಾನೆ, ಕೆಲವೊಂದ್ಸರಿ ಗಮನಿಸೋದಿಲ್ಲ. ಬಟ್ ಬ್ಲೀಡಿಂಗ್ ಆಗೋದ್ರಿಂದ ಕಂಟಿನ್ಯೂಸ್ ಆಗಿ ಮುಂದೊಂದು ದಿನ ಅನೀಮಿಯಾ ಆಗುತ್ತೆ. ಜೊತೆಗೆ ಅವನು ಸರಿಯಾದ ಪಥ್ಯ ಆಹಾರ ಕ್ರಮ ಪಾಲನೆ ಮಾಡದೆ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಗ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತೇಳಿ ಆಗುತ್ತೆ. ಅಂದರೆ ಮೊದಲು ಸ್ಕಿನ್ ಟ್ಯಾಗ್ ಅಂತ ಹೇಳಿ ಒಂದೇ ಒಂದು ಸಣ್ಣ ಒಂದು ಟ್ಯಾಗ್ ಮೊಳಕೆ ಥರ ಕಾಣಿಸ್ತಾ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮಲ್ಲಿ ಆ ಒಂದು ಸ್ಪಿಂಕ್ಟರ್ ಅಂದರೆ ಮೋಷನ್ನು ಮಾಡಬೇಕಾದ್ರೆ ಏನು ಟೈಟ್ ಆಗಿ 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 ಅದೇ ಅಭ್ಯಾಸ ಆಗಿ ಹೋಗುತ್ತೆ. ಅಲ್ಲಿರೋ ಒಂದು ಒಲಿಗಳು ಅಂತ ಹೇಳ್ತಾರೆ ಸ್ಪಿಂಕ್ಟರು, ಆ ಸ್ಪಿಂಕ್ಟರ್ ವೀಕ್ ಆಗಿ ಅದೇ ಮೋಷನ್ ಮಾಡಬೇಕಾದ್ರೆ ಅದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ. ಆನಂತರ ಅವನು ಮೋಷನ್ ಆದ ನಂತರ ಸಹ ಅದು ಒಳಗಡೆ ಹೋಗೋದಿಲ್ಲ, ಅವನಾಗೆ ಫೋರ್ಸ್ಫುಲಿ ಅದನ್ನು ಪುಷ್ ಮಾಡ್ಕೊಳ್ಬೇಕಾಗುತ್ತೆ ಒಳಗಡೆ. ಇನ್ನೂ ವರ್ಸ್ಟ್ ಕೇಸಲ್ಲಿ ಅದು ಒಳಗಡೆನೂ ಹೋಗಲ್ಲ, ಆಲ್ವೇಸ್ ಹೊರಗಡೆನೇ ಇರುತ್ತೆ. ಅದನ್ನು ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತೇಳಿ ಕರಿತಾರೆ. ಓಕೆ ಡಾಕ್ಟರ್, ಇವಾಗ ಪೈಲ್ಸ್ ಆಪರೇಷನನ್ನು ಮಾಡಿಸ್ಕೊಂಡು ಹೋಗಿರ್ತಾರೆ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಬಂದು ಮತ್ತೆ ರಿಟರ್ನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ, ಇದಕ್ಕೆ ಏನು ಕಾರಣ ಡಾಕ್ಟರ್? ಹೌದು, ನಾನು ಈಗ ಆಗಲೇ ಹೇಳಿದ ಹಾಗೆ ಸ್ಕಿನ್ ಟ್ಯಾಗು ಗುದ್ದದ್ವಾರದ ಯಾವುದೋ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ನನಗೆ ಪೈಲ್ಸ್ ಆಗಿದೆ ಅಂತೇಳಿ ಅವರು ಡಾಕ್ಟರ್ ಹತ್ರ ಹೋದಾಗ ಅದನ್ನು ಎಕ್ಸೈಸ್ ಮಾಡಿ ತೆಗಿತಾರೆ, ಅದನ್ನು ಆಪರೇಷನ್ ಮಾಡಿ ತೆಗಿತಾರೆ. ಬಟ್ ಆ ರೋಗಿ ಅದೇ ರೀತಿಯ ಮೊದಲನೇ ಥರದ್ದೇ ಆಹಾರ ವಿಹಾರ, ಅಂದರೆ ನಾನು ರೋಗಕ್ಕೆ ಏನು ಕಾರಣ ಅಂತ ಹೇಳಿದ್ನಲ್ಲ, ಸ್ಪೈಸಿ ಫುಡ್ಡು, ಜಂಕ್ ಫುಡ್ಡು, ಅತಿಯಾದಾಗಿ ಚಿಕನ್ನು, ಮಟನ್ನು, ಫಿಶ್ಶು ಇಂಥದ್ದನ್ನೆಲ್ಲ ಸೇವನೆ ಮಾಡೋದ್ರಿಂದ ಅವನ ಲೈಫ್ ಸ್ಟೈಲಲ್ಲಿ ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ಬೇರೆ ಪಾರ್ಟಲ್ಲಿ ಅಂದರೆ ಗುದದ ದ್ವಾರದ ಬೇರೆ ಬೇರೆ ಪಾರ್ಟಲ್ಲಿ ಸ್ಕಿನ್ ಟ್ಯಾಗ್ ಹಾಗೆ ಕಾಣಿಸ್ಕೊಡುತ್ತೆ. ಸೊ ಮರುಕಳಿಸುವ ಸಾಧ್ಯತೆ ಜಾಸ್ತಿ. ಹಾಗಾದರೆ ಡಾಕ್ಟರ್, ಪೈಲ್ಸ್ಗೆ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ? ವೆರಿ ಗುಡ್ ಕ್ವಶನ್. ಇದರಲ್ಲಿ ಯಾವ ರೀತಿಯಲ್ಲಿ ಅಲೋಪತಿಯಲ್ಲಿ ಸಣ್ಣ ಒಂದು ಆಪರೇಷನ್ ಮಾಡಿ ಹೊರಗಡೆ ಎಕ್ಸೈಸ್ ಮಾಡಿ ತೆಗಿತಾರೋ ಅದೇ ರೀತಿ ಆಯುರ್ವೇದದಲ್ಲಿಯೂ ಸಹ ಫಿಸ್ಟುಲಾ ಏನು ಮತ್ತು ಪೈಲ್ಸಿಗೆ ಕ್ಷಾರಸೂತ್ರ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಅದು ಒಂದು 3-5 days ಆ ಟ್ರೀಟ್ಮೆಂಟ್ ತೊಗೊಂಡೆ ಅದು ಎಕ್ಸೈಸ್ ಅದು ಕಟ್ಟಾಗಿ ಬೀಳುತ್ತೆ. ಆದರೆ ನಾವು ಸರಿಯಾದ ಕ್ರಮದಲ್ಲಿ ಆಹಾರವನ್ನು ವಿಹಾರವನ್ನು ಮಾಡಲೇಬೇಕು. ಎಷ್ಟೇ ಆಪರೇಷನ್ ಮಾಡಿಕೊಂಡ್ರು ಮುಂದೆ ಬರೋದಿಲ್ಲ ಅಂತ ಹೇಳಿ ಅಲ್ಲ, ನಮ್ಮ ಆಹಾರ ಕ್ರಮದಲ್ಲಿ ನಾವು ಪಥ್ಯಗಳನ್ನು ಮಾಡಬೇಕು, ಅತಿಯಾದ ಸ್ಪೈಸಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಹೆಚ್ಚು ಹೆಚ್ಚು ನಾರಿರುವಂತಹ ತರಕಾರಿಗಳನ್ನು, ಕಾಳುಗಳನ್ನು, ಹಣ್ಣುಗಳನ್ನು ಸೇವನೆ ಮಾಡಬೇಕು, ಅತಿಯಾಗಿ ನಿದ್ರೆ ಬಿಡೋದು, ಅತಿಯಾಗಿ ಟ್ರಾವೆಲ್ ಮಾಡೋದು, ಅತಿಯಾಗಿ ಟೆನ್ಷನ್ ತಗೊಳ್ಳೋದು ಇಂಥದ್ದನ್ನೆಲ್ಲ ನಾವು ಬಿಟ್ಟಾಗ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಇದು ಮ್ಯಾನೇಜಬಲ್ ಡಿಸೀಸ್. ಓಕೆ, ಇದು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಹಾಗೆ ನಾವು ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಹೋದರೆ ಇದು ಕೊನೆವರೆಗೂ ಬರ್ತಾನೆ ಇರುತ್ತೆ. ಅದನ್ನೇ ನಾವು ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಪಥ್ಯವನ್ನು ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಾದರೆ ಡಾಕ್ಟರ್ ಹೋಮ್ ರೆಮಿಡೀಸನ್ನು ತಿಳಿಸ್ಕೊಡಿ. ಇಲ್ಲಿ ಮುಖ್ಯವಾಗಿ ಮಲಬದ್ಧತೆಯೇ ಕಲ್ಪೇಟ್ ಅಂದರೆ ತೊಂದರೆ ಮಾಡ್ತಾ ಇರೋದು, ಮತ್ತು ಆ ಗುದ ದ್ವಾರದಲ್ಲಿ ಪ್ರೆಷರನ್ನು ಉಂಟು ಮಾಡೋದು. ಸೊ ಇದನ್ನು ಕಡಿಮೆ ಮಾಡಬೇಕು ಅಂದರೆ ಮನೆಯಲ್ಲೇ ನಾವು ತ್ರಿಫಲ ಚೂರ್ಣ ಅಂತೇಳಿ ಅಂಗಡಿಗಳಲ್ಲೂ ಸಿಗುತ್ತೆ, ಈ ತ್ರಿಫಲ ಚೂರ್ಣವನ್ನು ಪ್ರತಿನಿತ್ಯ ಒಂದು ಲೋಟ ಬಿಸಿನೀರಿಗೆ ಒಂದು ಚಮಚ ಪೌಡರ್ ಹಾಕೊಂಡು ದಿನ ರಾತ್ರಿ ಮಲಬೇಕಾದ್ರೆ ಕುಡಿಯುವಂಥದ್ದು. ಇನ್ನು ಅಂದರೆ ಕಾಮಕಸ್ತೂರಿ ಬೀಜ ಮತ್ತು ಇಸಬ್ಬೋರು ಇವುಗಳನ್ನು ರಾತ್ರಿ ಒಂದು ಚಮಚ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಹೂ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯುವಂಥದ್ದು. ಮತ್ತು ಹೆಚ್ಚು ಹೆಚ್ಚಾಗಿ ನಾರಿರುವಂತಹ ತರಕಾರಿಗಳನ್ನ, ಹಣ್ಣುಗಳನ್ನು, ಕಾಳುಗಳನ್ನ ಸೇವನೆ ಮಾಡಲೇಬೇಕು. ಮತ್ತು ನೀರನ್ನು ಉಪಯೋಗ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ. ಮತ್ತು ಸರಿಯಾದ ಸಮಯದಲ್ಲಿ ಆಹಾರ, ನಿದ್ರೆ ಇವುಗಳನ್ನೆಲ್ಲ ಮಾಡಿದಾಗ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಬೋದು. ಹಾಗೆ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಸಹ ಅದರಲ್ಲಿ ವ್ಯತ್ಯಾಸ ಕಾಣುತ್ತೆ. ಅದಕ್ಕೆ ಆಪರೇಷನ್ನೇ ಮಾಡಿಕೊಳ್ಬೇಕು ಅಂತೇಳಿ ಏನಿಲ್ಲ, ಇದೊಂದು ಮ್ಯಾನೇಜಬಲ್ ಡಿಸೀಸ್. ಡಾಕ್ಟರ್, ಫೈಲ್ಸ್ ಬಗ್ಗೆ ತುಂಬ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ವೆಲ್ಕಮ್. ನೀವೇನಾದರೂ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅಂದರೆ ಡಾಕ್ಟರ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲನ್ನು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.